ಓಕೆ, ಎಲ್ಲರೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆಗಳು ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ರ್ಯಾಲಿ ನಡೀತಾ ಇದೆ, ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ರ್ಯಾಲಿ ಮಾಡಿಕೊಂಡು ಈಗ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಕೂಡ ಈ ಪ್ರತಿಭಟನೆ ರ್ಯಾಲಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರ್ಯಾಲಿಯಲ್ಲಿ ಅನೇಕ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇನ್ನುಳಿದಂತೆ ಕಾಂಗ್ರೆಸ್ ಕೂಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅಲ್ಲಿರೋರೆಲ್ಲರೂ ಕೂಡ ಹಸಿರು ಶಾಲನ್ನು ಹಾಕಿ ಅವರು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟು ನಿನ್ನೆನೇ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸುತ್ತೆ ಅಂತ. ಜೆ ಡಿ ಎಸ್ ಕೂಡ ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಕನ್ನಡ ಸಂಘಟನೆಗಳಂತೂ ಅತಿ ದೊಡ್ಡ ಮಟ್ಟದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆಯಲ್ಲಿ ಧುಮುಕಿವೆ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಈಗ ರ್ಯಾಲಿಯನ್ನು ಕೂಡ ನಡೆಸ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೀರಾ. 32 ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟು ಭಾಗಿಯಾಗಿವೆ, ಪ್ರತಿಭಟನೆಯನ್ನು ಮಾಡ್ತಿವೆ. ಪೊಲೀಸರು ಕೂಡ ಈಗ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ವೃತ್ತದವರೆಗೂ ಕೂಡ ಅವರಿಗೆ ರ್ಯಾಲಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಮೆರವಣಿಗೆ ಮಾಡೋಕ್ಕೆ. ಅಲ್ಲಿಂದ ಮುಂದೆ ಮೆಜೆಸ್ಟಿಕ್ಕು, ಫ್ರೀಡಮ್ ಪಾರ್ಕ್ ಇಲ್ಲದಕ್ಕೂ ಹೋಗಕ್ಕೆ ಅವಕಾಶ ಇಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಮುಕ್ತಾಯ ಆಗಬೇಕಿದು. ಮೊದಲನೇದಾಗಿ ಇವತ್ತು ಇಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ರೈತ ವಿರೋಧಿ ನೀತಿಗಳಾಗಿರ್ಬೋದು, ದಲಿತ ವಿರೋಧಿ ನೀತಿಗಳಾಗಿರ್ಬೋದು, ಅಲ್ಪಸಂಖ್ಯಾತ ಮುಸಲ್ಮಾನರ ವಿರೋಧಿ ನೀತಿಗಳಾಗಿರ್ಬೋದು, ಕಾರ್ಮಿಕರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಪಿತೂರಿಗಳಾಗಿರ್ಬೋದು, ಎಲ್ಲವನ್ನ ಖಾಸಗೀಕರಣಕ್ಕೆ ಕೊಡುವ ಮೂಲಕ ಕಾರ್ಮಿಕರಿಗೆ ಮಾಡ್ತಾ ಇರೋ ತೊಂದರೆ ಆಗಿರ್ಬೋದು, ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇರುವಂತಹ ತೊಂದರೆ ಆಗಿರ್ಬೋದು, ಎಲ್ಲವನ್ನ ನಾವು ನೋಡುತ್ತಲೇ ಬಂದಿದ್ದೀವಿ. CAA NRC ಅನ್ನ ತಂದ್ರು, ಜನರಿಗೆ ಸಮಸ್ಯೆ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಫೀಸ್ ಹೈಕ್ ಅನ್ನ ಮಾಡಿದ್ರು, ಬೇರೆ ಬೇರೆ ತರ ಟಾರ್ಚರ್ ಕೊಟ್ರು, UAPA ಹಾಕಿದ್ರು. ಯಾರು ಇವರ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತುತ್ತಾರೋ ಎಲ್ಲರ ಮೇಲೆ UAPA ಕಾಯ್ದೆಗಳನ್ನ ಹಾಕಿದ್ರು. ಈಗ ಅದಷ್ಟೇ ಅಲ್ಲದೆ ರೈತರ ಬುಡಕ್ಕೂ ಬಂದು ನಿಂತಿದ್ದಾರೆ. ಮೊದ್ಲೇ ವ್ಯವಸಾಯ ಅಂತ ಅಂದ್ರೆ ನಾ ಸಾಯ, ನೀ ಸಾಯ, ಮನೆಯವರೆಲ್ಲ ಸಾಯ ಅನ್ನುವಂತ ಪರಿಸ್ಥಿತಿ ಇದೆ. ನಾನು ಒಬ್ಬ ರೈತನ ಮಗಳಾಗಿ, ಒಬ್ಬ ರೈತ ಕುಟುಂಬದಿಂದ ಬಂದವಳಾಗಿ ನನಗೆ APMCಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ನಾವಿಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು APMC ಕಾಯ್ದೆ ಏನಿದೆ, APMC ಕಾಯ್ದೆ ಮೊದಲು ಕೂಡ ಸಮಸ್ಯೆ ಇತ್ತು. ಆ APMC ಕಾಯ್ದೆಲ್ಲಿ ಏನ್ ಸಮಸ್ಯೆ ಇತ್ತು? ಹೌದು, ರೈತರಿಗೆ ಒಂದ ಸಮಸ್ಯೆ ಆಗ್ತಿತ್ತು, ಅಲ್ಲಿ ದಲ್ಲಾಳಿಗಳು ಮತ್ತು ಖರೀದಿದಾರರೇ ಹೆಚ್ಚು ಲಾಭ ಪಡ್ಕೊಳ್ತಿದ್ರು. ಅದಕ್ಕೆ ನಾವೆಲ್ಲ ಏನಂತ ಕಾಯ್ತಿದ್ವಿ, ನಾವ್ ಕಾಯ್ತಿದ್ವಿ ನೀವು ಜಸ್ಟಿಸ್ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ನಮ್ಗೇನೋ ಒಳ್ಳೇದ್ ಮಾಡ್ಬಿಡ್ತೀರಾ ಸ್ವಾಮಿ ಅಂತ. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ರೈತರಿಗೆ ತೋರ್ಸಿದ್ರಿ, ನಾವು ರೈತರ ಪರವಾಗಿದ್ದೇವೆ, ಹಮ್ ಕಿಸಾನ್ ಕೆ ಪರ ಹೈ ಅಂತ ನೀವ್ ಹೇಳಿದ್ರಿ. ಹೇಳ್ಬಿಟ್ಟು ಏನ್ ಮಾಡಿದ್ರಿ ಸ್ವಾಮಿ? ತಿದ್ದುಪಡಿ ತಂದಿದ್ದೀರಾ APMC ಅಲ್ಲಿ, ಅಲ್ಪ ಸ್ವಲ್ಪ ಟ್ಯಾಕ್ಸ್ ಏನೋ ಕಟ್ಕೊಂಡು ನಮ್ ರೈತರು ತಮ್ಮ ವಸ್ತುಗಳನ್ನ ಮಾರ್ಕೋತಿದ್ರು, ಕಮೋಡಿಟೀಸ್ ಗಳು ಕಡಿಮೆ ಇತ್ತು, ನಾವ್ ಅದನ್ನ ಚೇಂಜ್ ಮಾಡಿ ಅಂತ ಕೇಳ್ತಿದ್ವಿ. ನಾವ್ ಕೇಳಿದ್ದೇನು, ನೀವ್ ಕೊಡ್ತಿರೋದೇನು? ನೀವ್ ಖಾಸಗೀಕರಣ ಮಾಡ್ತಿದ್ದೀರಾ, ಪ್ರೈವೇಟ್ ಮಂಡಿಗಳನ್ನ ತೆರ್ತಿದ್ದೀರಾ, ಪ್ರೈವೇಟ್ ಮಂಡಿಗಳನ್ನ ತೆರೆದು ಪ್ರೈವೇಟ್ ಮಂಡಿಗಳಿಗೆ ಟ್ಯಾಕ್ಸ್ ಇಲ್ಲ ಕಣ್ರಪ್ಪ ಅಂತಿದ್ದೀರಾ. ನಾನೊಬ್ಳು ರೈತನ ಮಗಳಾಗಿ ನನಗೆ 10 ರೂಪಾಯಿ ರಾಗಿ ಸಿಗ್ತಿದೆ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ? APMCಲಿ 10 ರೂಪಾಯಿಗೆ ತಗೋತಿದ್ದಾರೆ, ಖಾಸಗಿ ಮಂಡಿಲಿ 11 ರೂಪಾಯಿಗೆ ತಗೋತಿದ್ದಾರೆ ಅಂದ್ರೆ ನಾನೇನ್ ಮಾಡ್ತೀನಿ? 11 ರೂಪಾಯಿ ಎಲ್ಲಿ ಸಿಗ್ತಿದೆ ಅಲ್ಲಿಗೆ ಹೋಗ್ತಿದ್ದೀನಿ. APMCಲಿ ಟ್ಯಾಕ್ಸ್ ಬೇರೆ ಕಟ್ಟಬೇಕು, ಅದಕ್ಕೆ ನಾನೇನ್ ಮಾಡ್ತೀನಿ? ಮಂಡಿಗೆ ಹೋಗೋಣ ಅಂತ ಮಂಡಿಗೆ ಹೋಗ್ತೀನಿ. 1 ವರ್ಷ ಕೊಡ್ತಾನೆ 11 ರೂಪಾಯಿ ಕೆಜಿಗೆ, 2 ವರ್ಷ 11 ರೂಪಾಯಿ ಕೊಡ್ತಾನೆ, 3 ವರ್ಷ 11 ರೂಪಾಯಿ ಕೊಡ್ತಾನೆ. ನೀವೇನಂತೀರಿ ಸರ್ಕಾರದವರು? APMCಗಳಿಗೆ ರೈತರು ಹೋಯ್ತಿಲ್ಲ ಸ್ವಾಮಿ, ಅದಕ್ಕೆ ನಾವು APMC ಕ್ಲೋಸ್ ಮಾಡಿದ್ವಿ ಅಂತೀನಿ. APMCಗಳು ಕ್ಲೋಸ್ ಆಗುತ್ತೆ, ಆಮೇಲೆ ಈಚೆ ಇರೋ ಮಂಡಿಗಳವ್ರು ಏನ್ ಮಾಡ್ತಾರೆ, ಪ್ರೈವೇಟೈಸೇಷನ್ ಅವರು 4 ರೂಪಾಯಿ ಕೆಜಿಗೆ ರಾಗಿ ಕಣಪ್ಪ, ನೀನ್ ಬೇಕಾದ್ರೆ ಕೊಡು, ಇಲ್ಲ ಅಂದ್ರೆ ಬಿಡು ಅಂತ ಹೇಳ್ತಾರೆ. ಆಗೇನಾಗುತ್ತೆ, ಆಗ ಇತ್ತ APMCಗಳು ಕ್ಲೋಸ್ ಆಗಿ ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ರೈತರು ದೊಡ್ಡ ಮಟ್ಟದ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಈಗಾಗಲೇ ಸಂಕಷ್ಟದಲ್ಲಿರೋ ರೈತರಿಗೆ APMC ಕಾಯ್ದೆ ಮೂಲಕ ನೀವು ಮತ್ತಷ್ಟು ಸಂಕಷ್ಟ ತಂದೊಡ್ತಿದ್ದೀರಾ ಸ್ವಾಮಿ. ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂದ್ರಿ, ಡಿಜಿಟಲೈಸೇಷನ್ ಅಂದ್ರಿ, ಇವತ್ತು ನಿಂತ್ಕೊಂಡು ಡಿಜಿಟಲೈಸೇಷನ್ ಅಲ್ಲಿ ನಾವು ಹಣ ಟ್ರಾನ್ಸ್ಫರ್ ಮಾಡ್ಕೊಳಕ್ ಆಗ್ತಿಲ್ಲ, ಎಷ್ಟು ಸಮಸ್ಯೆಗಳಾಗ್ತಾ ಇದೆ, ಫ್ರಾಡ್ಗಳಾಗ್ತಿದೆ. ನೀವ್ ಹೇಳ್ತಿದ್ದೀರಾ ಆನ್ಲೈನ್ ಮಾಡ್ತೀವಿ ನಾವು.